ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ ಒನ್ ಜಾಲಿವುಡ್ದು. ಅದಾದಮೇಲೆ ಕಂಟಿನ್ಯೂ ವಿಡಿಯೋ ಇದು ಡೈನೋಸರ್ ಅವ್ರದ್ದು ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ ರಿಯಲ್ಲಾಗಿ ಡೈನೋಸರ್ ಇದೆ ಅನಿಸುತ್ತೆ, ಆ ಥರ ಇತ್ತು ಫೀಲಿಂಗು. ನನ್ನ ಮಗಳಂತೂ ಭಯ ಪಡ್ತಾ ಇದ್ಲು ನೋಡಿಬಿಟ್ಟು. ನಾವು ಈ ಟ್ರೈನಲ್ಲಿ ಹೋಗ್ತಾಯಿದ್ರೆ ನಿಜವಾಗ್ಲೂ ಫಾರೆಸ್ಟಲ್ಲಿ ಹೋಗೋ ಥರನೇ ಫೀಲ್ ಆಗುತ್ತೆ. ಇದ್ರದ್ದು ಸೆಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಸೌಂಡ್ ಮಾಡೋದು ಅದೆಲ್ಲ, ಅದ್ರ ಹತ್ರ ಹೋದಾಗ ಆ ಸೌಂಡ್ ಎಲ್ಲ ಕೇಳಿಸುತ್ತೆ ಅಲ್ಲ, ಅದು ರಿಯಲ್ ಆಗಿದ್ದಂಗೆ ಇತ್ತು. ಇದೊಂದು 5 ಮಿನಿಟ್ಸ್ಗಿಂತ ಕಮ್ಮಿನೇ ಇದೆ ಅಷ್ಟೇ ಒಂದು ರೌಂಡು. ಇದೆಲ್ಲ ಆದಮೇಲೆ ಮುಂದೆ ಇನ್ನೂ ಚೆನ್ನಾಗಿತ್ತು ನೋಡಿ. ವಾಟರ್ಫಾಲ್ ಎಲ್ಲ ಇದೆ. ಇಲ್ಲಿ ಒಂದು 5-6 ಥರ ಡೈನೋಸರಸ್ ಇತ್ತು. ನನಗೂ ಒಂದೇ ಹೆಸರು ಗೊತ್ತು ಡೈನೋಸರ್ ಅದು ದೊಡ್ಡದು. ಇನ್ನು ಚಿಕ್ಕ ಚಿಕ್ಕವೆಲ್ಲ ನನಗೆ ಹೆಸರು ಗೊತ್ತಿಲ್ಲ, ನನ್ನ ಮಗಳು ಹೇಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ಇದೆಲ್ಲ ನೋಡ್ಕೊಂಡ್ಮೇಲೆ ನಾವು ಒಳಗಡೆ ಇನ್ನೂ ಒಂದು ಎಂಟ್ರಿ ಇದೆ, ಅಲ್ಲಿ ಹೋದರೆ ಆ ಡೈನೋಸರಸ್ ಎಲ್ಲ ಯಾವ ಥರ ಇತ್ತು ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಮತ್ತು ಅದ್ರದ್ದು ಬೋನ್ಸು ಅದೆಲ್ಲ ಮಾಡಿ ಅದರಲ್ಲಿ ಇಟ್ಟಿದ್ದಾರೆ. ಅದು ರಿಯಲ್ ಆಗೇ ಇತ್ತು, ಆದರೆ ಅದು ಮಾಡಿಟ್ಟಿದ್ದಾರೇನೋ ಅನಿಸ್ತು ನನಗೆ. ನೋಡೋಕೆ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು ನೋಡಿ, ಇದು ಫುಲ್ಲು ಡೈನೋಸರ್ ಅದು. ಅದ್ರ ಪಕ್ಕ ಒಂದು ಮೊಟ್ಟೆಯಲ್ಲಿ ಪಾಪು ಬರೋ ಥರನೂ ಇತ್ತು, ಚೆನ್ನಾಗಿತ್ತು. ಇಲ್ಲಿ ನನ್ನ ಮಗಳು ಇದ್ರ ಮೇಲೆ ಹೋಗಿ ಒಂದು ಫೋಟೋ ಹಿಡಿತಾ ಇದ್ಲು. ಅದು ಪೋಸ್ ನೋಡಿ ಆ ಥರ ಕೊಡ್ತಾ ಇದ್ದಾಳೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಫೋಟೋಗೆ ಅಂದ್ಬಿಟ್ಟು ಆ ಥರ ಇದು ಮಾಡ್ತಾಯಿದ್ಲು. ಎಲ್ಲರೂ ಫೋಟೋಸ್ ತೊಗೊತಾಯಿದ್ರು. ಇಲ್ಲಿ ಒಳಗಡೆ ಹೋದ್ಮೇಲೆ ಅಂತೂ ನನಗೆ ಒಂದು ಫಾರೆಸ್ಟ್ ಒಳಗಡೆ ಹೋಗಿರೋ ಫೀಲ್ ಬಂತು, ಚೆನ್ನಾಗಿತ್ತು. ಗ್ರೀನ್ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಹೋಗಿ ಮುಟ್ತಾ ಇದ್ಲು, ಆದರೆ ಅಲ್ಲೇನು ಮುಟ್ಬಾರ್ದು ಅಂತ ಹಾಕಿದ್ದಾರೆ ನೋಡಿ. ಇದೆಲ್ಲ ಫುಲ್ ಬೋನ್ಸು ಅದೆಷ್ಟು ಹೈಟ್ ಇತ್ತು ಅದೆಲ್ಲ ಇದೆ. ಇದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋಕ್ಕೆ ಬಂದ್ವಿ. ಫುಲ್ ಜನ ಹೇಳಿದ್ನಲ್ಲ, ಹಾಲಿಡೇಸಲ್ಲಿ ಮಾತ್ರ ಯಾರೂ ಹೋಗಬೇಡಿ, ವೀಕ್ ಡೇಸಲ್ಲಿ ಹೋಗಿ. ಹಾಲಿಡೇಸಲ್ಲಿ ಹೋದರೆ ಎಲ್ಲ ಕಡೆ ವೆಯ್ಟ್ ಮಾಡಬೇಕಾಗುತ್ತೆ. ನಾವು 1 ಅವರ್ ಏನೋ ವೆಯ್ಟ್ ಮಾಡಿದ್ರಿ ಇಲ್ಲಿ ಫುಡ್ಗೋಸ್ಕರ. ಫೈನಲಿ ಫುಡ್ ಸಿಕ್ತು. ನಮ್ಮ ಪಾರ್ಟ್ 1 ವೀಡಿಯೋ ಹಾಕಿದ್ದೀನಲ್ಲ, ಅದರಲ್ಲಿ ಮಿಸ್ ಆಗಿರೋ ವೀಡಿಯೋ ಇದು. ನಾವಿದು ಡೈನೋಸರ್ ವರ್ಲ್ಡ್ಗೆ ಹೋಗೋಕ್ಕೆ ಮುಂಚೆ ಆಡಿದ್ದು ಫಸ್ಟಲ್ಲೇ, ಅದು ವೀಡಿಯೋ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ನೀರಿಗೋದ್ರಿ ನೋಡಿ. ನನ್ನ ಮಗಳು ಸಾಂಗ್ ಹಾಕಿದರೆ ಡ್ಯಾನ್ಸ್ ಮಾಡ್ತಾಯಿದ್ಲು, ಅದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ನೋಡಿ, ಇದೆಲ್ಲ ವಾಟ್ರ್ ವರ್ಲ್ಡು. ಅಲ್ಲಿ ಸ್ನೋ ವರ್ಲ್ಡ್ ಅಂತ ಹಾಕಿರ್ತಾರೆ. ತುಂಬ ಚೆನ್ನಾಗಿತ್ತು ನೀರಲ್ಲಿ ಆಡೋದೆಲ್ಲ. ತುಂಬ ಹೊತ್ತು ನಾವು ಒಂದು 3:30 ಹತ್ರ ಹೋಗಿದ್ದಕ್ಕೆ 6 o'clockವರೆಗೂ ನೀರಲ್ಲೇ ಆಗೋಯಿತು ನೋಡಿ. ಯಾವ ಥರ ಆಡ್ತಾಯಿದ್ದಾರೆ ತಂದೆ ಮಗಳು. ನಾನಂತೂ ಹೋಗಿ ಅರ್ಧದಲ್ಲೇ ಬಂದುಬಿಟ್ಟೆ, ತುಂಬ ಕೋಲ್ಡ್ ಇತ್ತು ನೀರು, ನನ್ನ ಕೈಯಲ್ಲಿ ಆಗಿಲ್ಲ ನೋಡಿ. ಇದೆಲ್ಲ ಗೇಮ್ಸ್ ಎಲ್ಲ ಆಡಿದ್ವಿ. ನನ್ನ ಮಗಳಂತೂ ಭಯನೇ ಪಡ್ತಾ ಇರಲಿಲ್ಲ, ಎಲ್ಲ ಗೇಮ್ಸು ಆಡಿದ್ಲು ನೀರಲ್ಲೆಲ್ಲ. ಇದೆಲ್ಲ ಆದಮೇಲೆ ಟೈಟಾನಿಕ್ ಬೋಟ್ ಇದೆ ನೋಡಿ. ಇದು ಬೋಟು ಯಾವ ಥರ ಇದೆ ಅಂದ್ಬಿಟ್ಟು ಇದು ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇದು ಒಂದು ರೌಂಡ್ ಇದೆ. ಇದರಲ್ಲಿ ಒಳಗಡೆ ಎಲ್ಲ ನಾವು ಹೋಗಿ ಆಚೆ ಬರೋಷ್ಟೊತ್ತಿಗೆ ಟೈಟಾನಿಕ್ ಬೋಟ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ, ಸೇಮು. ಇದು ಮಕ್ಕಳಿಗೆ ಎಕ್ಸ್ಪ್ಲೇಷನ್ ಕೊಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ಸೇಮ್ ಯಾವ ಥರ ಇದೆಯೋ ಅದ್ರ ಒಳಗಡೆ ಅದೇ ಥರ ಮಾಡಿದ್ದಾರೆ ಡಿಸೈನ್ ಎಲ್ಲ, ತುಂಬ ಚೆನ್ನಾಗಿತ್ತು. ನಾನು ಇದು ವಿಡಿಯೋ 10 ಮಿನಿಟ್ಸ್ ಇತ್ತು, ನಾನೆಲ್ಲ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಇದು ನೀರೊಳಗಡೆ ಯಾವ ರೀತಿ ಇದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಇದು ಡೀಟೇಲ್ಸ್ ಎಲ್ಲ ಅಲ್ಲಿ ಸ್ವಲ್ಪ ಬೋರ್ಡಲ್ಲಿ ಹಾಕಿದ್ದಾರೆ. ಮತ್ತು ಇದು ನಾವು ಫಿಲಮ್ ನೋಡಬೇಕಾದ್ರೆ ಅವರು ಪೈಂಟಿಂಗ್ ಮಾಡ್ತಾರೆ ಅಲ್ವಾ, ಆ ಫಿಲಮಲ್ಲಿ ನಾನು ನೋಡಿದ್ದೀನಿ ಆ ಸೀನು, ಸೇಮ್ ಅದೇ ಥರ ಇತ್ತು ಇದು ರೂಮು ನೋಡಿ. ಇದರ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ನಾವು ಬೆಳಗ್ಗೆ ಬಂದರೆ ಸಂಜೆವರೆಗೂ ಇಲ್ಲಿರೋ ಗೇಮ್ಸು ಇದೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ಟೈಮ್ ಕರೆಕ್ಟಾಗಿದೆ. ಫ್ಯಾಮ್ಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು ನೋಡಿ. ಇದೆಲ್ಲ ಮಿಷಿನ್ಸ್ ಒಳಗಡೆ ಅನಿಸುತ್ತೆ. ಟೈಟಾನಿಕ್ ಬೋಟ್ ಬಗ್ಗೆ ಮಕ್ಕಳಿಗೆ ಎಕ್ಸ್ಪ್ಲೇಷನ್ ಮಾಡಬೇಕಂದ್ರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ಡೀಟೇಲಾಗಿ, ನನಗಂತೂ ತುಂಬ ಇಷ್ಟ ಆಯಿತು. ಇದೆಲ್ಲ ಆದಮೇಲೆ ಸ್ವಲ್ಪ ಫೋಟೋ ಶೂಟ್ಸ್ಗೆ ಎಲ್ಲ ಅರೇಂಜ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಸ್ಟೆಪ್ಸ್ ಎಲ್ಲ ಹತ್ಬಿಟ್ಟು ನಾನು ಇಳ್ಕೊಬರ್ತೀನಿ, ನನಗೊಂದು ವೀಡಿಯೋ ಮಾಡಿ ಅಂತ ಕೇಳ್ಕೊಂಡ್ಳು ನೋಡಿ. ಇವಾಗ ಬರ್ತಾಳೆ. ಅವಳದು ವೀಡಿಯೋ ಎಲ್ಲ ಮುಗಿಸ್ಕೊಂಡು ಇನ್ನೂ ಆಚೆ ಬಂದರೆ ಟೈಟಾನಿಕ್ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಬರುತ್ತಲ್ಲ, ಆ ಸೀನು ಇಲ್ಲಿ ಕ್ರಿಯೇಟ್ ಆದಂಗೆ ಇರುತ್ತೆ ನೋಡಿ. ನಾವು ಫೋಟೋಸ್ ಎಲ್ಲ ಹೊಡ್ಕೋಬೋದು ಅಲ್ಲಿ ನಿಂತ್ಕೊಂಡು. ಅದೆಲ್ಲ ಆದಮೇಲೆ ಆಚೆ ಬಂದು ಫೋಟೋಸ್ ಹೊಡ್ಕೊತಾ ಇದ್ವಿ. ಇಲ್ಲೊಂದು ಡ್ಯಾನ್ಸ್ ಶೋ ಇತ್ತು, ನಾವು ಅದು ಮಿಸ್ ಮಾಡ್ಕೊಂಡ್ವಿ. ಅದಾದಮೇಲೆ ರೈನ್ ಡ್ಯಾನ್ಸ್ ಇದೆ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲಾವಣ್ಯನೇಹ ಕಿಚನ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವಾಗಲೂ ಆನಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ಮ್ಯೂಸಿಕ್ ಕೇಳೋದಕ್ಕೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಇನ್ನು ಮುಂದೆ ಕಂಟಿನ್ಯೂ ಆಗಿ ಬರುತ್ತೆ. ನಾನು 1 ವೀಕ್ ಬ್ಯುಸಿ ಇದ್ದೆ, ಅದಕ್ಕೆ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನನ್ನ ಚಾನಲ್ನ ಫಾಲೋ ಮಾಡಿ.